ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಇಡೀ ದೇಶಾದ್ಯಂತ ಜಾತಿ ಧರ್ಮ ಲಿಂಗ ಅಂತ ಪ್ರತಿ ಹಂತ ಹಂತದಲ್ಲಿ ಕೂಡ ಭೇದ ಭಾವ ಮಾಡ್ತಾ ಇಡೀ ಜಾತಿ ವ್ಯವಸ್ಥೆನೇ ತಾಂಡವವಾಡ್ತಾ ಇದೆ. ಆದ್ರೆ ಈ ನಗರದಲ್ಲಿ ಮಾತ್ರ ಸರ್ವ ಧರ್ಮಗಳ ಸಮನ್ವಯಕ್ಕಾಗಿ ಐತಿಹಾಸಿಕ ಕಾರ್ಯಕ್ರಮ ಮಾಡಲು ಹೆಜ್ಜೆ ಇಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಪುಟ್ಟ ಪುಟ್ಟ ಹಳ್ಳಿಯಿಂದ ಹಿಡಿದು ಬೃಹತ್ ಮಹಾನಗರದ ಪರಮ ಪೂಜ್ಯರು, ರಾಜಕೀಯ ಗಣ್ಯರು, ಸರ್ವ ಸಮುದಾಯಗಳ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಇತಿಹಾಸ ಸೃಷ್ಟಿಸಲು ಮುಂದಾಗಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ರಾಜ ಋಷಿ ಭಗೀರ್ಥ ಮಹರ್ಷಿಯನ್ನು ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮೀಜಿ ಹಾಗೂ ಶೂಪ್ರಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿ ಈಗಾಗಲೇ ನಮ್ಮ ಭಗೀರ್ಥ ಗುರುಪೀಠದ ವತಿಯಿಂದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ. ಈ ಸಾರಿ ಅಖಿಲ ಭಾರತ ಭಗೀರ್ಥ ಜಯಂತ್ಯೋತ್ಸವ ಹಾಗೂ ಭಗೀರ್ಥ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಸಮಾಜದ ಬೃಹತ್ ಸಮಾವೇಶವನ್ನು ಜೂನ್ 3 ಹಾಗೂ 4 ತಾರೀಕು ಈಗಾಗಲೇ ಹಮ್ಮಿಕೊಳ್ಳಲಾಗಿದ್ದು, ಈ ಮಹೋತ್ಸವಕ್ಕೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಜನಸಮೂಹ ಭಕ್ತ ಸಮೂಹ ಆಗಮಿಸ್ತಾ ಇದ್ದಾರೆ. ಹೌದು ವೀಕ್ಷಕರೇ, ತಾಲೂಕಿನಲ್ಲಿ ನಡೆಯುತ್ತಿರುವ ಭಗೀರಥ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದ ಪುರಿ ಶ್ರೀಗಳು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರತಿ ಸಮುದಾಯದ ಮುಖಂಡರೊಂದಿಗೆ ಚರ್ಚಿಸಿ ಜೂನ್ 3 ಮತ್ತು 4 ತಾರೀಕಿನಂದು ನಡೆಯಲಿರುವ ಶ್ರೀ ಭಗೀರಥ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಉಪ್ಪಾರರ ಬೃಹತ್ ಸಮಾವೇಶ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ರಾಜಕೀಯ ಗಣ್ಯರುಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ನೋಡೋಣ ಬನ್ನಿ. ಸರ್ಕಾರದ ಆಡಳಿತ ವತಿಯಿಂದ ಈಗಾಗಲೇ ರಾಜ್ಯ ಮಟ್ಟದ ಭಗೀರ್ಥ ಜಯಂತ್ಯೋತ್ಸವವನ್ನು ಸರ್ಕಾರವೇ ಈ ಸಾರಿ ಭಗೀರ್ಥ ಗುರುಪೀಠದಲ್ಲಿ ಆಚರಣೆ ಮಾಡ್ತಾ ಇದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಈ ಒಂದು ಮಹೋತ್ಸವದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವರ ಜೊತೆಯಲ್ಲಿ ಈ ಕ್ಷೇತ್ರದ ಶಾಸಕರಾದ ಗುಳಿಟಿ ಶೇಖರ್ ಅವರ ಅಧ್ಯಕ್ಷತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ಸಿ ಪಾಟೀಲ್ ಅವರು, ಶ್ರೀರಾಮುಲು ಅವರು, ಜೊತೆಗೆ ಇನ್ನು ನಾಗೇಶು ಗೋಪಾಲಯ್ಯನವರು, ಇನ್ನು ಅನೇಕ ಸಚಿವರುಗಳು ರಾಜ್ಯ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಭಾರತ ಸರ್ಕಾರದ ವತಿಯಿಂದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಹಾಗೆ ನಾರಾಯಣ ಸ್ವಾಮಿಯವರು, ಕಪಿಲ್ ಮೋರೇಶ್ವರ್ ಪಾಟೀಲ್, ಈ ಎಲ್ಲ ಸಚಿವರು ಬರ್ತಾರೆ. ಹಾಗೆ ಬಿಹಾರದ ಉಪಮುಖ್ಯಮಂತ್ರಿಗಳಾದ ಸಮಾಜದ ರೇಣುದೇವಿ ಅಂತೇಳಿ ಅವರು ಸಹ ಬರ್ತಾರೆ. ಇದರ ಜೊತೆಯಲ್ಲಿ ಅನೇಕ ಸಂಸದರು ಶಾಸಕರು ಸಹ ದಿವಸ 4ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಈ ಒಂದು ಸಮಾರಂಭ ಇರ್ತದೆ. ಹಾಗೆ ಬೆಳಿಗ್ಗೆ 4ನೇ ತಾರೀಕು ಬೆಳಿಗ್ಗೆ ಆ ದಿವಸ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಹಾಗೆ ಡಿ ಕೆ ಶಿವಕುಮಾರ್ ಅವರು, ಎಂ ಬಿ ಪಾಟೀಲು, ಹಾಗೆ ಸತೀಶ್ ಜಾರಕಿಹೊಳಿ ಅವರು, ಹೀಗೆ ಅವರ ಶಾಸಕರುಗಳು, ಬೇರೆ ಬೇರೆ ನಾಯಕರು ಆ ದಿವಸ ಪುಟ್ಟರಂಗ ಶೆಟ್ಟಿ ಶಾಸಕರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ಬೆಳಗ್ಗೆ 10 ವರೆಗೆ ಪ್ರಾರಂಭ ಆಗುತ್ತೆ. ಇದು 4ನೇ ತಾರೀಕಿನ ಒಂದು ಸಮಾರಂಭ. ಹಾಗೆ 3ನೇ ತಾರೀಕು ಜೆ ಡಿ ಎಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು, ಅವ್ರ ಜೊತೆಯಲ್ಲಿ ಕೆಲವು ಶಾಸಕರುಗಳು, ಮುಖಂಡರು ಆ ದಿವಸ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಈ ಒಟ್ಟಾರೆ ಪಕ್ಷಾತೀತವಾಗಿ ಎಲ್ಲರನ್ನೂ ಒಟ್ಟುಗೂಡಿಸಿ ಇದೊಂದು ಭಾವೈಕ್ಯತೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಮೂಲಕ ಒಂದು ವಿಶೇಷವಾಗಿ ಒಂದು ಜನರಿಗೆ ಒಂದು ಸಂದೇಶವನ್ನು ರವಾನಿಸುವಂತ ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಭಗೀರಥ ಪೀಠದ ಉಪ್ಪಾರರ ಸಮಾಜದ ಬಂಧು ಮಿತ್ರರು ಮಾತ್ರ ಭಾಗವಹಿಸುತ್ತಿಲ್ಲ, ಇಡೀ ತಾಲೂಕಿನ ಪ್ರತಿಯೊಂದು ಸಮುದಾಯದ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಸಮುದಾಯದ ದಾರ್ಶನಿಕರ ಭಾವಚಿತ್ರದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ.
ಇನ್ನು ಮೆರವಣಿಗೆಯಲ್ಲಿ ಸಾಗಿ ಬಂದ ದಾರ್ಶನಿಕರ ಭಾವಚಿತ್ರವನ್ನ ಭಗೀರಥ ಗುರುಪೀಠದಲ್ಲಿ ಇಟ್ಟು ಪ್ರತಿ ಗಣ್ಯರಿಂದ ಪುಷ್ಪಾರ್ಚನೆಗಳನ್ನ ಮಾಡುವ ಮೂಲಕ ಗೌರವ ಸಲ್ಲಿಸಲಾಗುತ್ತದೆ. ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲಾಗುತ್ತದೆ ಎಂದು ಶ್ರೀಗಳು ತಿಳಿಸಿದ್ದಾರೆ. ಮೂರನೇ ತಾರೀಕು ಆ ದಿವಸ ಒಂದು ವಿಶೇಷವಾಗಿ ವಸ್ತ್ರಗಾ ಪಟ್ಟಣದಲ್ಲಿ ಒಂದು ಭವ್ಯ ಮೆರವಣಿಗೆಯನ್ನು ಏರ್ಪಾಡು ಮಾಡಲಾಗಿದೆ. ಭಗೀರಥ ಭಾವಚಿತ್ರದ ಒಂದಿಗೆ ಈಗಾಗಲೇ ಸರ್ಕಾರದಿಂದ ಸುಮಾರು 29-30 ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದೆ. ಇಡೀ ನಾಡಿಗೆ ರಾಷ್ಟ್ರಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಂತಹ ಅನೇಕ ಸಂತರು ದಾರ್ಶನಿಕರು ಮಹಾತ್ಮರ ಜಯಂತಿಗಳನ್ನು ಸರ್ಕಾರ ಆಚರಣೆ ಮಾಡ್ತಾ ಇರೋದ್ರಿಂದ ನಾವು ಸಹ ಎಲ್ಲ ಸರ್ವ ಸಮಾಜದ ಸರ್ವ ಧರ್ಮದ ಎಲ್ಲ ಆ ಸಂತರ ಮಹಾತ್ಮರ ಭಾವಚಿತ್ರ ಸ್ತಬ್ಧ ಚಿತ್ರಗಳೊಂದಿಗೆ ಅನೇಕ ಕಲಾತಂಡಗಳು ಈ ಎಲ್ಲ ಕುಂಭ ಸ್ವಾಗತದೊಂದಿಗೆ ಎಲ್ಲ ಸಹೋದರ ಸಮಾಜದ ಎಲ್ಲ ಮುಖಂಡರು ಎಲ್ಲ ಮಠಾಧೀಶರೊಂದಿಗೆ ನಾವು ವಸ್ತ್ರಗಾ ಪಟ್ಟಣದಲ್ಲಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಆಯಾ ಸಮುದಾಯದ ಸಂತರ ಜಯಂತಿಗಳನ್ನು ಮಾಡೋದ ಜೊತೆಯಲ್ಲಿ ಇವತ್ತು ಎಲ್ಲ ಸಂತರ ಮಹಾತ್ಮರ ಶರಣರ ಭಾವೈಕ್ಯತೆಯೊಂದಿಗೆ ಅವರ ಸಂದೇಶವನ್ನು ನಾಡಿಗೆ ರಾಷ್ಟ್ರಕ್ಕೆ ಒಂದು ತಲುಪಿಸುವಂಥ ದೃಷ್ಟಿಯಿಂದ ಇವತ್ತು ಎಲ್ಲ ಮಹಾತ್ಮರ ಒಂದು ಜಯಂತಿಯನ್ನು ನಾವು ಆ ಭವ್ಯ ಮೆರವಣಿಗೆ ಮೂಲಕ ಅಲ್ಲಿ ವಸ್ತ್ರಗಳ ನಗರದಿಂದ ಪ್ರಾರಂಭ ಮಾಡಿ ಹಾಗೆ ಅಲ್ಲಿಂದ ಮಧ್ಯಾಹ್ನ 2 ಗಂಟೆ ಒಳಗಾಗಿ ನಮ್ಮ ಭಗೀರಥ ಗುರುಪೀಠಕ್ಕೆ ಇಲ್ಲಿಗೆ ಕರೆತಂದು ಇಲ್ಲಿ ಒಂದು ಮಹಾಮಂಟಪದಲ್ಲಿ ಎಲ್ಲ ಸಂತರ ಮಹಾತ್ಮರ ಆ ಒಂದು ಭಾವಚಿತ್ರಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ಅವರಿಗೆ ನಾಡಿನ ಅನೇಕ ಮಠಾಧೀಶರು ಬರ್ತಾರೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರ ಒಂದು ಅವರೆಲ್ಲರ ಒಂದು ಭಾಗವಹಿಸುವಿಕೆಯೊಂದಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಗೌರವವನ್ನು ಸಲ್ಲಿಸಿ ಈ ಒಂದು ಭಗೀರಥ ಒಂದು ದೇವಸ್ಥಾನ ನೂತನವಾಗಿ ಈಗಾಗಲೇ 3 ಕೋಟಿ ಅಂದಾಜಿನಲ್ಲಿ ಭಗೀರಥ ದೇವಸ್ಥಾನ ನಿರ್ಮಾಣ ಆಗಿದೆ. ಅದರ ಲೋಕಾರ್ಪಣೆಯನ್ನು ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಇನ್ನು ಒಂದು ಭೋಜನ ಶಾಲೆ ಪ್ರಸಾದ ನಿಲಯವು ಸಹ ನಿರ್ಮಾಣ ಆಗಿದೆ 1 ಕೋಟಿ ಅಂದಾಜಿನಲ್ಲಿ, ಅದನ್ನು ಸಹ ಒಂದು ಲೋಕಾರ್ಪಣೆಗೊಳ್ಳಲಿದೆ. ಒಂದು ನಮ್ಮ ಸಭಾಮಂಟಪವು ನಿರ್ಮಾಣ ಆಗಿದೆ, ಅದರ ಒಂದು ಲೋಕಾರ್ಪಣೆ. ಹಾಗೆ ಶಾಸಕರ ಒಂದು CC ರಸ್ತೆ ಇದೆ, ಅದರ ಒಂದು ಉದ್ಘಾಟನೆ. ಇವೆಲ್ಲವುಗಳನ್ನು ಈ 2 ದಿವಸಗಳ ಕಾರ್ಯಕ್ರಮದಲ್ಲಿ ಇಟ್ಕೊಳ್ತಾ ಇದ್ದೇವೆ. ಹಾಗೆ 3ನೇ ತಾರೀಕು ಒಂದು ಉಪ್ಪಾರ ಸಮಾಜದ SSLC ನಲ್ಲಿ 90ಕ್ಕೂ ಹೆಚ್ಚಿನ ಅಂಕ ಗಳಿಸಿರೋಂತಹ ವಿದ್ಯಾರ್ಥಿಗಳನ್ನು ಇಡೀ ರಾಜ್ಯದಾದ್ಯಂತ ಯಾರು ಅಂಕ ಪಡೆದಿರ್ತಾರೆ ಅವರಿಗೆ ಇಲ್ಲಿ ವೇದಿಕೆಯಲ್ಲಿ ಒಂದು ಸತ್ಕಾರ ಮಾಡಲಾಗ್ತದೆ. ಅದರ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಸಾಧನೆ ಗಳಿಸಿರುವಂತಹ ಗಣ್ಯರಿಗೆ ಒಂದು ಪ್ರಶಸ್ತಿ ಗೌರವವನ್ನು ಸಮರ್ಪಣೆ ಮಾಡಲಾಗ್ತದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆ ದಿವಸ 3ನೇ ತಾರೀಕು ಸಂಜೆ ಇಟ್ಕೊಳ್ತೇವೆ. ಇದು 3 ಹಾಗೂ 4ನೇ ತಾರೀಕಿನ 2 ದಿವಸಗಳ ಕಾರ್ಯಕ್ರಮವನ್ನು ಭಗೀರಥ ಗುರುಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇದಕ್ಕೆ ನಾಡಿನ ರಾಷ್ಟ್ರದ ಎಲ್ಲ ರಾಜ್ಯಗಳ ಮುಖಂಡರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಿದ್ಧತೆ ಈಗಾಗಲೇ ನಡೀತಾ ಇದೆ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಸಹ ಸಂಚಾರವನ್ನು ಮಾಡಿ ಈಗಾಗಲೇ ಆ ಭಾಗದಲ್ಲೂ ಸಹ ನಾವು ವಿಷಯವನ್ನು ಮುಟ್ಟಿಸಿದ್ದೇವೆ. ಈ ಹಿಂದಿನಿಂದಲೇ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ತಾಲೂಕಿನ ಅಧ್ಯಕ್ಷರಾದ ಮಂಜುನಾಥರವರಿದ್ದಾರೆ, ಹಾಗೆ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಮೈಲಾರಪ್ಪನವರಿದ್ದಾರೆ. ಹೀಗೆ ಒಟ್ಟಾರೆ ಎಲ್ಲರೂ ಇದನ್ನು ಹಂಚಿಕೊಂಡು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತೆಲ್ಲ ಸಹೋದರ ಸಮಾಜದ ಎಲ್ಲ ಮುಖಂಡರು ಕಾರ್ಯೋನ್ಮುಖರಾಗಿದ್ದಾರೆ. ಇದಕ್ಕೆ ನಾವು ತಮ್ಮ ವಾಹಿನಿ ಮೂಲಕ ಎಲ್ಲರಿಗೂ ಈ ದಿವಸ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಈ ಮಹೋತ್ಸವದಲ್ಲಿ ಭಾಗವಹಿಸಿ ಆ ಎಲ್ಲ ಮಹಾತ್ಮರಿಗೆ ಗೌರವವನ್ನು ಸಲ್ಲಿಸಿ ಎಲ್ಲ ಬರುವಂಥವರಿಂದ ಎಲ್ಲ ರೀತಿಯಿಂದ ಒಂದು ನೀವು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತೇಳಿ ಈ ವಾಹಿನಿಯ ಮೂಲಕ ನಾವು ಕರೆಯನ್ನು ನೀಡ್ತಾ ಇದ್ದೇವೆ.
ಒಟ್ಟಾರೆ ಈ ಸಮಾಜದ ಸಮಾನತೆಗಾಗಿ ದುಡಿದಿರೋ ಬಸವಣ್ಣ, ಅಕ್ಕ ಮಹಾದೇವಿ, ಸಾಧು ಸಂತರು ಹುಟ್ಟಿರೋ ಈ ನಾಡಲ್ಲಿ ಪ್ರತಿಯೊಬ್ಬರ ಹೋರಾಟ ಇದ್ದಿದ್ದು ಕೇವಲ ಇಲ್ಲಿ ಜಾತಿ ವ್ಯವಸ್ಥೆ ದೂರವಾಗಬೇಕು, ಪ್ರತಿಯೊಬ್ಬರೂ ಕೂಡ ಸಮಾನತೆಗಾಗಿ ಬದುಕಬೇಕು ಅನ್ನೋದೇ ಇವರುಗಳ ಉದ್ದೇಶವಾಗಿತ್ತು. ಆ ಉದ್ದೇಶದಂತೆ ಇಂದು ಪರಮ ಪೂಜ್ಯ ಶ್ರೀಗಳಾದ ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಶ್ರೀಗಳು ಈ ಒಂದು ಮಹತ್ ಕಾರ್ಯಗಳ ಮೂಲಕ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ, ಹಾಗೆ ಪ್ರತಿಯೊಬ್ಬರನ್ನು ಕೂಡ ಗೌರವಿಸಲು ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.